Hello friends, dear students, welcome to my class. I am your sir Kattimani for the Classic KS and IS Study Center Dharwad. Snehitare, kalada video dalli naavu TET ge sambandhapattantaha ondu passage 2019 alli yen kottidda passage adar bagge discuss madidvi. ಸ್ನೇಹಿತರೆ ಈ ಪ್ಯಾಸೇಜ್ ಜೊತೆಗೆ ಒಂದು ಪೋಯಮ್ ಕೊಟ್ಟಿರ್ತಾನೆ, ಒಂದು ಕವಿತೆ ಕೊಟ್ಟಿರ್ತಾರೆ. ಆಯಿತಾ, ಆ ಕವಿತೆ ಸ್ಟ್ಯಾಂಡರ್ಡ್ ಯಾವುದಿರುತ್ತೆ ಹೈಸ್ಕೂಲ್ ಟೀಚರ್ಸಿಗೆ, 6th to 8th ಟಿ ಇ ಟಿ ಎಕ್ಸಾಮ್ಸ್ ಬರೆಯೋರಿಗೆ ಯಾವ ಸ್ಟ್ಯಾಂಡರ್ಡ್ ಪೋಯಮ್ ಕೊಟ್ಟಿರ್ತಾನೆ? ಡಿಯರ್ ಫ್ರೆಂಡ್ಸ್, ನೀವೆಲ್ಲ ಗ್ರ್ಯಾಜುಯೇಟ್ಸ್ ಇದ್ದೀರಿ, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಓದಿರಿ, ಬಿ ಎಡ್ ಆಗಿದೆ. ಇಟ್ ಈಸ್ ನ್ಯಾಚುರಲ್ ದಟ್ ದ ಪೋಯಮ್ ವಿಲ್ ಬಿ ಆಫ್ ದ ಡಿಗ್ರಿ ಲೆವೆಲ್ ಪೋಯಮ್. ಯಾವ ಲೆವೆಲ್ಲು? ಡಿಗ್ರಿ ಲೆವೆಲ್ ಇರುತ್ತೆ. ಸ್ನೇಹಿತರೆ, ಇವಾಗ ಒಂದು ಕಳೆದ ಪರೀಕ್ಷೆಯಲ್ಲಿ ಎರಡು ಪ್ಯಾರಾಗ್ರಾಫ್ಸೇ ಕೊಟ್ಟಿದ್ದರು, ಅದಕ್ಕಿಂತ ಮೊದಲನೇ ಪರೀಕ್ಷೆಯಲ್ಲಿ 2017 ಈ ಪೋಯಮ್ ಕೊಟ್ಟಿದ್ದಾರೆ. ದಿಸ್ ಈಸ್ ಅ ಪೋಯಮ್ ವಿಚ್ ವಾಸ್ given in the 2017 second language English question paper. Friends, ennodi ee poem ondu neevu poem attend madbekadre snehitare idanna ee passage mattu ulidid grammar ella mugiskondu koneyalli attend madidre idu uttama anusute. Yake adanna odbeku, odi artha madkobeku. ಪ್ಯಾಸೇಜ್ ಅರ್ಥ ಆದ ಹಾಗೆ ಪೋಯಮ್ಗಳು ಬೇಗ ಅರ್ಥ ಆಗಲ್ಲ, ಯಾಕಂತಂದರೆ ಅಲ್ಲಿ ವರ್ಡ್ಸು ಸೆಂಟೆನ್ಸ್ಗಳು ಬಹಳ ಇಟ್ ವಿಲ್ ಬಿ ಇನ್ ಅ ಡಿಫ್ರೆಂಟ್ ಯುನೀಕ್ ಸ್ಟೈಲ್. ಓಕೆ, ಅದು ಕೂಡ ದಿಸ್ ಈಸ್ ಎ ಸಾನೆಟ್, ಸಾನೆಟ್ ರಿಟನ್ ಬೈ ಶೇಕ್ಸ್ಪಿಯರ್. ಸಾನೆಟ್ ಅರ್ಥ ಮಾಡ್ಕೋಬೇಕಾದ್ರೆ ಯು ಶುಡ್ ಹ್ಯಾವ್ a very good knowledge about all the poems that are there in your school level, PU level and degree level. Friends, muru, high school level, PUC level and degree level, graduation level poem galu neevu odirbeku. Odidde poem bantu antandre you are the most lucky person on the earth at that moment. ಫ್ರೆಂಡ್ಸ್, ಬಟ್ ಡೋಂಟ್ ವರಿ, ಲೆಟ್ ಅಸ್ ಸಿ. ಇವಾಗ ಸ್ನೇಹಿತರೆ ಈ ಥರ ಕೊಟ್ಟಿರ್ತಾರೆ, ಸಾನೆಟ್ ಕೊಟ್ಟಿದ್ದಾರೆ. ಸಾನೆಟ್ ಅಂದರೆ 14 ಲೈನಿನ ಒಂದು ಪೋಯಮಿಗೆ ಸಾನೆಟ್ ಅಂತ ಕರೀತಾರೆ. ಶೇಕ್ಸ್ಪಿಯರ್ ಹ್ಯಾಸ್ ಅ ಗುಡ್ ಮಾಸ್ಟ್ರಿ ಓವರ್ ದಟ್ ರೈಟಿಂಗ್ ಸಾನೆಟ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ಕವಿತೆ ನಿಮಗೆ ನಾನು ವರ್ಡ್ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಐ ಶಾಲ್ ಟೆಲ್ ಯು. ಓಕೆ, ಸೊ ಟಿ ಇ ಟಿಯಲ್ಲಿ ಕಂಪಲ್ಸರಿ ಒನ್ ಪ್ಯಾಸೇಜ್, ಒನ್ ಪೋಯಮ್ ಆ್ಯಂಡ್ ಆಲ್ ದಿ ಅದರ್ ಥಿಂಗ್ಸ್. ಆ ಪೋಯಮ್ಗೆ ರಿಲೇಟೆಡ್ ಸಂಬಂಧಪಟ್ಟ ಕೆಲವೊಂದು ಗ್ರಾಮರ್ ಇದು ಕೊಡ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಒಂದು ಕ್ವಶನ್ ಇರುತ್ತೆ ಅಲ್ಲಿ, ಅದು ಗೊತ್ತಿರಬೇಕು. ನೋಡೋಣ, ಲೆಟ್ ಅಸ್ ಡಿಸ್ಕಸ್ ದಟ್. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಪೋಯಮ್ ಇದೆ ನೋಡಿ, ಇದನ್ನು ಶೇಕ್ಸ್ಪಿಯರ್ ಅವರು ಹೀ ಈಸ್ ಜನರಲೈಸಿಂಗ್ ಅಬೌಟ್ ಲವ್, ಪ್ರೀತಿ. ವಾಟ್ ಈಸ್ ಲವ್, ವಾಟ್ ಇಟ್ ಈಸ್ ನಾಟ್. ಪ್ರೀತಿ ಅಂದರೆ ಏನು, ಪ್ರೀತಿ ಏನು ಇಲ್ಲ ಅನ್ನೋದ್ರ ಬಗ್ಗೆ ಜನರಲೈಸ್ ಮಾಡಿ ಬಹಳ ಬ್ಯೂಟಿಫುಲ್ ಆಗಿ ಹೀ ಹ್ಯಾಸ್ ಗಿವನ್ ಅನ್ ಎಕ್ಸ್ಪ್ಲನೇಷನ್. ಓಕೆ, ಇದು ಕೆಲವರು ಹೇಳ್ತಾರೆ ಶೇಕ್ಸ್ಪಿಯರ್ ಹ್ಯಾಸ್ ರಿಟನ್ ದ್ಯಾಟ್ ಕೀಪಿಂಗ್ ಇನ್ ಮೈಂಡ್ ಒನ್ ಆಫ್ ಹಿಸ್ ಫ್ರೆಂಡ್ ಅಂತಲೂ ಹೇಳಿದ್ದಾರೆ ಕೆಲವೊಬ್ಬರು. ಇನ್ನೊಬ್ಬರು ಶೇಕ್ಸ್ಪಿಯರ್ ಹ್ಯಾಸ್ ರಿಟನ್ ದಿಸ್ ಕೀಪಿಂಗ್ ಇನ್ ಮೈಂಡ್ ಅ ಬ್ಲ್ಯಾಕ್ ವುಮನ್ ಅಂತಲೂ ಬರೆದಿದ್ದಾರೆ. ಓಕೆ, ಬ್ಲ್ಯಾಕ್ ವುಮನ್
ಒಬ್ಬರು ಬ್ಲ್ಯಾಕ್ ಲೇಡಿ ಇದ್ದರು, ಅವ್ರನ್ನ ಬಹುಶಃ ಅವರು ಅದ್ರ ಬಗ್ಗೆ ಅವ್ರ ಬಗ್ಗೆ ಹೆಚ್ಚಿನ ವಿವರ ಅಥವಾ ಹೀ ವಾಂಟೆಡ್ ಟು ಎಕ್ಸ್ಪ್ಲೇನ್ ಅಬೌಟ್ ದ್ಯಾಟ್ ವಾಟ್ ಈಸ್ ಟ್ರೂ ಲವ್ ಅನ್ನೋದು, ಅಥವಾ ಕೆಲವೊಬ್ಬರು ಹೀ ಹ್ಯಾಸ್ ರಿಟನ್ ಅಬೌಟ್ ಅ ಪರ್ಟಿಕ್ಯುಲರ್ ವುಮನ್ ಹೂಮ್ ನೋಬಡಿ ನೋಸ್ ಅಂತಲೂ ಹೇಳ್ತಾರೆ. ಲೆಟ್ ಅಸ್ ಬಿಗಿನ್ ದ್ಯಾಟ್. ಸ್ನೇಹಿತರೆ, ಮೊದಲನೇ ಸೆಂಟೆನ್ಸ್ ನೋಡಿ, ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಡ್ಮಿಟ್ ಇಂಪೆಡಿಮೆಂಟ್ಸ್. ಇಲ್ಲಿ ನೋಡಿ, ಇದನ್ನು ಇದು ಇವೆರಡೂ ಲೈನ್ಸ್ ಏನು ಹೇಳ್ತಾವೆ ಅಂದರೆ, ನಾನು ಲೆಟ್ ಒಂದು ಇದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರು. ಈಸ್ ಬಿಗಿನಿಂಗ್ ವಿತ್ ವೆರಿ ಟಫ್ ಇದು, ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್. ಮ್ಯಾರೇಜ್ ಈಸ್ ಅಲೈನ್ಸ್, ಸಂಬಂಧ. ಟ್ರೂ ಮೈಂಡ್ಸ್ ದ ಪೀಪಲ್ ಹೂ ಲೈಕ್ ಈಚ್ ಅದರ್. ಓಕೆ, ಈ ಮೊದಲನೇ ಲೈನಲ್ಲಿ ಶೇಕ್ಸ್ಪಿಯರ್ ಹೇಳೋದಕ್ಕೆ ಇಷ್ಟಪಡ್ತಾ ಇರೋದು ಏನಂದರೆ, ನಾನು ಪ್ರೀತಿಸ್ತಾ ಇರುವವರ ನಡುವೆ ಐ ಡೋಂಟ್ ವಾಂಟ್ ಟು ಕಮ್ ಇನ್ ದರ್ ವೇ ಅಂತ ಹೇಳ್ತಾರೆ. ಐ ಡೋಂಟ್ ವಾಂಟ್ ಟು ಕಮ್ ಇನ್ ದರ್ ವೇ, ಐ ಡೋಂಟ್ ವಾಂಟ್ ಟು ಎಂಟರ್ ಇನ್ ಬಿಟ್ವೀನ್ ಟೂ ಪೀಪಲ್ ಹೂ ಲೈಕ್ ಈಚ್ ಅದರ್, ಬಿಕಾಸ್ ಲವ್ ಈಸ್ ನಾಟ್ ಲವ್ ಅಂತಾರೆ. ಲವ್ ಈಸ್ ನಾಟ್ ಲವ್, ಲವ್ ಈಸ್ ನಾಟ್ ಲವ್. ಅದು ಬರೆಯೋ ಉದ್ದೇಶ ಏನು ಅಂತಂದರೆ, ಲವ್ ಈಸ್ ನಾಟ್ ಲವ್ ಮುಗ್ದಿಲ್ಲ, ಇದು ರೈಮಿಂಗ್ ವರ್ಡ್ಸ್ ಯೂಸ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಮೈಂಡ್ಸಿಗೆ ರೈಮಿಂಗ್ ಫೈಂಡ್ಸ್, ಲವ್ಗೆ ರೈಮಿಂಗ್ ರಿಮೂವ್. ಓಕೆ, ಲೆಟ್ ಸಿ. ಆಮೇಲೆ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಡ್ಮಿಟ್ ಇಂಪೆಡಿಮೆಂಟ್ಸ್. ಇದನ್ನು ಎರಡು ಮೂರು ಥರ ನಾವು ಯೋಚನೆ ಮಾಡ್ಕೋಬೇಕು. ಕವಿ ಹೇಳೋ ಪ್ರಕಾರ, ನಾನು ಐ ಡೋಂಟ್ ವಾಂಟ್ ಟು ಕಮ್ ಇನ್ ದ ವೇ ಆಫ್ ದ ಪೀಪಲ್ ಹೂ ರಿಯಲಿ ಲೈಕ್ ಈಚ್ ಅದರ್. ಲವ್ ಬಗ್ಗೆ, ಲವ್ ಈಸ್ ನಾಟ್ ಲವ್ ವಿಚ್ ಆಲ್ಟರ್ಸ್, ಚೇಂಜ್ ಆಗೋದು. ಆಲ್ಟರ್ಸ್ ಅಂದರೆ ಚೇಂಜ್ ಆಗೋದು. ವೆನ್ ಇಟ್ ಆಲ್ಟರೇಷನ್ಸ್ ಫೈಂಡ್ಸ್ ಅಂದರೆ, ಪ್ರೀತಿ ಅಂದರೆ ಅದಲ್ಲ, ಯಾವುದು ಒಂದು ಇನ್ನೊಂದು ಆದರೆ ಅದಕ್ಕಿಂತ ಚೆನ್ನಾಗಿದ್ದರೆ ಇದನ್ನು ಬಿಟ್ಟು ಆ ಕಡೆ ಹೋಗೋದು, ಇದನ್ನು ಲೈಕ್ ಮಾಡೋ ಸ್ಟಾಪ್ ಮಾಡಿ ಅದ್ರ ಕಡೆ ಯೋಚನೆ ಮಾಡೋದು. ಅದಕ್ಕೆ ಶೇಕ್ಸ್ಪಿಯರ್ ಸೇಸ್ ದ್ಯಾಟ್ ಇಟ್ ಈಸ್ ನಾಟ್ ಲವ್. ಓಕೆ, ದಟ್ ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಆಲ್ಟರ್ಸ್ ಚೇಂಜ್ ಆಗಿ ಹೋಗುತ್ತೆ. ಇಟ್ ಆಲ್ಟರೇಷನ್ಸ್ ಫೈಂಡ್ಸ್. ಓಕೆ, ಅದು ನಿಮಗೆ ಕ್ಲಿಯರಾಗಿ ಕಾನ್ಸೆಪ್ಟ್ ಗೊತ್ತಾಗ್ತಾ ಇದೆ. ಆರಾಮಾಗಿ ಕೂಲಾಗಿ ಯೋಚನೆ ಮಾಡ್ತಾ ಬನ್ನಿ. ನೆಕ್ಸ್ಟ್ ಆರ್, ಮತ್ತು ಅದಕ್ಕೆ ಕಂಟಿನ್ಯೂಯೇಷನ್, ಆರ್ ಬೆಂಡ್ಸ್ ವಿತ್ ದ ರಿಮೂವರ್ ಟು ರಿಮೂವ್. ಬೆಂಡ್ಸ್ ಅಂದರೆ ಬಗ್ಗೋದು, ಅದಕ್ಕೆ ಶರಣಾಗೋದು. ರಿಮೂವರ್ ಅಂದರೆ ದ ಪರ್ಸನ್, ಯಾರು ಪ್ರೀತಿಸ್ತಾ ಇದ್ದಾರೆ ಅವರು ಇಷ್ಟಪಟ್ಟರು ಕೂಡ. ಇಲ್ಲಿ ನೋಡಿ, ವೆನ್ ಇಟ್ ಆಲ್ಟರೇಷನ್ ಫೈಂಡ್ಸ್ ಆರ್ ಬೆಂಡ್ಸ್ ವಿತ್ ರಿಮೂವರ್ ಟು ರಿಮೂವ್. ಇದು ಚೇಂಜ್ ಆಗೋದಕ್ಕೆ ಹೀ ಡಸ್ ನಾಟ್ ಕಾಲ್ ಇಟ್ ಆಸ್ ಲವ್. ಓಕೆ, ಲವ್ ಶುಡ್ ಬಿ ಕಾನ್ಸ್ಟೆಂಟ್, ಲವ್ ಶುಡ್ ಬಿ ಫಿಕ್ಸ್ಡ್ ಅನ್ನೋ ಒಂದು ವಿಚಾರ ಅವರದು, ಶೇಕ್ಸ್ಪಿಯರ್ ಅವ್ರದ್ದು. ಓಕೆ, ದೆನ್ ಮುಂದೆ, ಓ ನೋ, ಓ ನೋ, ಇಟ್ ಈಸ್ ಆನ್ ಎವರ್ ಫಿಕ್ಸ್ಡ್ ಮಾರ್ಕ್. ಇಲ್ಲಿ ಕನ್ಫರ್ಮ್ ಆಯಿತು, ಇದು ಎಂದಿಗೂ ಚೇಂಜ್ ಆಗದೇ ಇರುವ, ಎಂದಿಗೂ ಅಳಿಸಲು ಸಾಧ್ಯವಾಗದೇ ಇರ್ತಕ್ಕಂಥ ಒಂದು ಗುರುತು. ಏನು? ಲವ್, ಫ್ರೆಂಡ್ಸ್. ಓಕೆ, ಸೊ ನೈಸ್ಲಿ ಹಿ ಹ್ಯಾಸ್ ರಿಟನ್ ದ್ಯಾಟ್. ಕವಿತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸ್ವಲ್ಪ ಎಲಿಮೆಂಟ್ ಆಫ್ ಪೋಯೆಟ್ ಅನ್ನೋದು ಇರಬೇಕು. ವಿ ಶುಡ್ ಬಿಕಮ್ ಪೋಯೆಟ್ಸ್, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್, ಫ್ರೆಂಡ್ಸ್. ಓಕೆ, ತಡೀರಿ, ನೋಡೋಣ. ಆಮೇಲೆ ಇದು ಇಲ್ಲಿವರೆಗೆ ಕ್ಲಿಯರ್ ಆಯಿತಾ? ಫಿಕ್ಸ್ಡ್ ಮಾರ್ಕ್, ಯಾವ ಕಾರಣಕ್ಕೂ ಅದನ್ನು, ಇಟ್ ಈಸ್ ಆನ್ ಎವರ್ ಫಿಕ್ಸ್ಡ್ ಮಾರ್ಕ್, ದಟ್ ಈಸ್ ಯು ಕ್ಯಾನ್ ನೆವರ್ ಚೇಂಜ್ ಇಟ್ ಇನ್ ಯುವರ್ ಲೈಫ್, ಫ್ರೆಂಡ್ಸ್. ಓಕೆ, ಲೆಟ್ ಅಸ್ ಸಿ ವಾಟ್ ಇಸ್ ಸೇಸ್ ಮುಂದೆ. ದ್ಯಾಟ್ ಲುಕ್ಸ್ ಆನ್ ಟೆಂಪೆಸ್ಟ್ಸ್,
ಅಂದರೆ ಇದರ ಅರ್ಥ ಏನು? ಆ್ಯಂಡ್ ಈಸ್ ನೆವರ್ ಶೇಕನ್. ಟೆಂಪೆಸ್ಟ್ ಅಂದರೆ ವಿರೋಧ ಆಗಿರ್ಬೋದು, ಲೌಡ್ ನಾಯ್ಸ್ ಆಗಿರ್ಬೋದು, ಅಥವಾ ಯಾರಾದರೂ ಅದನ್ನು ಅಪೋಸ್ ಮಾಡೋರು ಬಂದರೂ ಕೂಡ ಅವರಿಗೆ ಎದುರಿಸುವ ಶಕ್ತಿ ಇರ್ಬೋದು ಅದರಲ್ಲಿ. ದಟ್ ಲುಕ್ಸ್ ಆನ್ ಟೆಂಪೆಸ್ಟ್. ಓಕೆ, ದಟ್ ಲುಕ್ಸ್ ಆನ್ ಟೆಂಪೆಸ್ಟ್ ಆ್ಯಂಡ್ ಈಸ್ ನೆವರ್ ಶೇಕನ್. ಯಾವುದಕ್ಕೂ ಅದು ಹೆದರಲ್ಲ. ದಟ್ ಲವ್ ಹ್ಯಾಸ್ ನೋ ಫಿಯರ್. ಶೇಕನ್ ಅಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಫಿಯರ್ ಎನಿ ಆಬ್ಸ್ಟಕಲ್ ಇನ್ ಲೈಫ್. ಓಕೆ, ಇಟ್ ಈಸ್ ಇಟ್ ಲುಕ್ಸ್ ಆನ್. ಲುಕ್ಸ್ ಆನ್ ಮೀನ್ಸ್ ಹಿ ಸೇಸ್ ದಟ್ ಇಟ್ ಕ್ಯಾನ್ ಫೇಸ್ ಟೆಂಪೆಸ್ ಆ್ಯಂಡ್ ಈಸ್ ನೆವರ್ ಶೇಕನ್. ಎಂದಿಗೂ ಅದನ್ನು ಅಲ್ಲಾಡಿಸೋದಕ್ಕೆ ಆಗುವುದಿಲ್ಲ. ಯಾವುದನ್ನು? ಪ್ರೀತಿಯನ್ನು. ದೆನ್ ನೆಕ್ಸ್ಟ್ ಇಯರ್ ಅಂತ ನೋಡಿ ಸ್ವಲ್ಪ. ಇಟ್ ಈಸ್ ದ ಸ್ಟಾರ್, ನಕ್ಷತ್ರ. ಟು ಎವ್ರಿ ವಾಂಡರಿಂಗ್ ಬಾರ್ಕ್ ಅಂತಾನೆ. ಬಾರ್ಕ್ ಅಂದರೆ ಹಡಗು, ಶಿಪ್. ಕಳೆದೋಗಿರುವ ಸ್ಟಾರ್ಮಲ್ಲಿ ಸಿಗಾಕ್ಕೊಂಡಿರುವ ಹಡಗಿಗೆ ಬಾರ್ಕ್ ಅಂತಾರೆ. ಸ್ನೇಹಿತರೆ, ಬಾರ್ಕಿಗೆ ದಾರಿ ತೋರಿಸುವ ನಕ್ಷತ್ರ ಅದು ಅಂತಾರೆ ಶೇಕ್ಸ್ಪಿಯರ್. ಯಾವುದನ್ನು? ಪ್ರೀತಿಯನ್ನು. ಓಕೆ, ಸಮುದ್ರದಲ್ಲಿ ದೇರ್ ಆರ್ ನೋ ರೋಡ್ಸ್, ನಥಿಂಗ್. ಆ ಸ್ಟಾರ್ ನೋಡಿಕೊಂಡು ಕ್ಯಾಪ್ಟನ್ ಗೈಡ್ ಮಾಡ್ತಾನೆ ಶಿಪ್ಪಿಗೆ. ಹೀ ಗೈಡ್ಸ್ ದಟ್. ಆ ಥರ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇಟ್ ಈಸ್ ದ ಸ್ಟಾರ್ ನೇರವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ ಮಾಡ್ತಾರೆ ಸ್ನೇಹಿತರೆ, ನೀವು ಭಾಳ ಹುಷಾರಾಗಿರಬೇಕು. ಇಟ್ ಈಸ್ ಎ ಸ್ಟಾರ್ ಟು ದ ವಾಂಡರಿಂಗ್ ಬಾರ್ಕ್. ಬಾರ್ಕ್ ಅಂದರೆ ಶಿಪ್. ಓಕೆ, ದೆನ್ ಹೂಸ್ ವರ್ತ್ಸ್ ಅನ್ನೋನ್. ಅದರ ಬೆಲೆ ನೀವು ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಯಾವುದ್ರದ್ದು? ದಟ್ ಬ್ಯೂಟಿಫುಲ್ ಸ್ಟಾರ್ ವಿಚ್ ಈಸ್ ಗೈಡಿಂಗ್ ದ ಶಿಪ್. ಆ ಹಡಗಿಗೆ ದಾರಿ ತೋರಿಸ್ತಾಗೆಲ್ಲ ಅದರ ಬೆಲೆ ಕಟ್ಟೋಕ್ಕಾಗಲ್ಲ ಅಂತಾರೆ ಶೇಕ್ಸ್ಪಿಯರ್ ಅವರು. ಆಮೇಲೆ ವರ್ತ್ ಅನ್ನೋನ್, ಆಲ್ದೋ ಹಿಸ್ ಹೈಟ್ ಬಿ ಟೇಕನ್. ಆಲ್ದೋ ಹಿಸ್ ಹೈಟ್ ಬಿ ಟೇಕನ್, ಅದರ ಹೈಟ್ ತುಂಬ ದೂರ ಇರ್ತದೆ, ಬಹಳನೇ ಎಟಕದಿಂದ ದೂರ ಇರ್ತದೆ, ಬಟ್ ವಿ ಕ್ಯಾನ್. ಅದೇ ಥರ ಹೀ ಈಸ್ ಕಂಪೇರಿಂಗ್ ದ್ಯಾಟ್ ಸ್ಟಾರ್ ಟು ಲವ್. ಹಿ ಸೇಸ್ ದ್ಯಾಟ್ ಲವ್ ಈಸ್ ಸಮಥಿಂಗ್ ಯುನೀಕ್, ಯು ಕೆನಾಟ್ ಮೆಜರ್ ಇಟ್. ಹೀ ಗಿವ್ಸ್ ಸೋ ಮೆನಿ ಎಕ್ಸಾಂಪಲ್ಸ್ ದೇರ್. ಫ್ರೆಂಡ್ಸ್, ಏನೋಡಿ, ದೋಸ್ ವರ್ತ್ ಅನ್ನೋನ್ ಆಲ್ದೋ ಹೀಸ್ ಹೈಟ್ ಬಿ ಟೇಕನ್ ಅಂದ್ಕೊಳ್ತಾನೆ. ದೂರ ಇದೆ ತುಂಬ, ಅದು ತಗೊಂಡ್ರು ಕೂಡ ಯು ಕೆನಾಟ್ ಮೆಜರ್ ದ ಬೆನಿಫಿಟ್ಸ್, ದ ಯು ಕೆನಾಟ್ ಮೆಜರ್ ದ ವರ್ತ್ಸ್ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ನೋಡುವ, ಇಲ್ಲಿಂದ ಇಲ್ಲಿವರೆಗೆ ಏನು ನಾನು ನಿಮ್ಗೆ ಹೇಳಿದ್ದೇನೆ ಅದನ್ನು ಯು ಶುಡ್ ಕೀಪ್ ಇನ್ ಮೈಂಡ್. ಪೋಯಮ್ ಶುಡ್ ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ, ದೆನ್ ಓನ್ಲಿ ಯು ಕ್ಯಾನ್ ಆನ್ಸರ್ ದಿ ಕ್ವಶನ್ಸ್. ಓಕೆ, ಇಲ್ಲಿ ನೋಡಿಪ್ಪ ನೆಕ್ಸ್ಟ್ ಏನಂತಾರೆ, ಕಂಟಿನ್ಯೂ ಇದೆ ಅದು. ಲವ್ ನಾಟ್ ಟೈಮ್ಸ್ ಫೂಲ್ ಅಂತ ಹೇಳ್ತಾರೆ. ಪರ್ಸಾನಿಫಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಲವ್ಸ್ ನಾಟ್ ಟೈಮ್ಸ್ ಫೂಲ್. ಇಲ್ಲಿ ನೋಡಿ, ದೋ ರೋಸಿ ಲಿಪ್ಸ್ ಆ್ಯಂಡ್ ಚೀಕ್ಸ್. ಈ ಸೆಂಟೆನ್ಸ್ ಬರೆಯೋ ಹಿಂದೆ ಉದ್ದೇಶ ಏನು ಅಂತಂದರೆ, ಲವ್ ಈಸ್ ನಾಟ್ ಲೈಕ್ ಟೈಮ್ ಅಂತ ಹೇಳ್ತಾರೆ. ಹೋಗ್ಬಿಡುತ್ತೆ ಸಮಯ. ಲವ್ ಈಸ್ ಅ ಫಿಕ್ಸ್ಡ್ ಕಾನ್ಸ್ಟೆಂಟ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್ ಲೈಕ್ ಯುವರ್ ಟೈಮ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ದೋ ರೋಸಿ ಲಿಪ್ಸ್. ಹೆಂಗಿದ್ದರು ಲಿಪ್ಸ್? ದೇ ವಿಲ್ ಬಿ ರೋಸಿ. ಆ್ಯಂಡ್ ದ ಚೀಕ್ಸ್, ಫುಲ್ ಚೀಕ್ಸ್ ವಿಲ್ ಬಿ ವೆರಿ ಅಟ್ರ್ಯಾಕ್ಟಿವ್. ದೇ ಆರ್ ಗೋಯಿಂಗ್ ಟು ಫೇಡ್ ಅವೇ. ಒಂದು ದಿನ ಅವುಗಳೆಲ್ಲ ಆ ಬ್ಯೂಟಿ ಕಳ್ಕೊಂಬಿಡ್ತವೆ, ಹೋಗ್ಬಿಡುತ್ತೆ. ರೋಸಿ ಲಿಪ್ಸ್ ಆಫ್ಟರ್ ಅ ಮ್ಯಾನ್ ಆರ್ ವುಮೆನ್ ಗ್ರೋಸ್ ಓಲ್ಡ್, ದ್ಯಾಟ್ ಬ್ಯೂಟಿ ವಿಲ್ ನಾಟ್ ಬಿ ದೇರ್. ಅಲ್ಲಿ ಇರಲ್ಲ ಅದು. ಆಮೇಲೆ ಚೀಕ್ಸು ಕೂಡ ಫೋಲ್ಡ್ ಆಗಿ ಒಂಥರ ಗೊತ್ತಾಗ್ಬಿಡುತ್ತೆ ವಯಸ್ಸಾಗಿದೆ ಅಂತೇಳಿ. ಆದರೆ ಪ್ರೀತಿ, ಲವ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್. ಅಗೇನ್ ಆ್ಯಂಡ್ ಅಗೇನ್ ಹೀ ಈಸ್ ಸ್ಟ್ರೆಸ್ಸಿಂಗ್ ದಟ್ ಪಾಯಿಂಟ್. ಫ್ರೆಂಡ್ಸ್, ಯು ಹ್ಯಾವ್ ಟು ನೋಟ್ ದ್ಯಾಟ್. ಇಲ್ಲಿ ನೋಡಿ,
ಕವಿತೆ ನೋಡೋದಕ್ಕೆ ಟಫ್ ಅನ್ನಿಸ್ಬೋದು. ಅರ್ಥ ಆ ಕ್ವಶನ್ಸ್ ಕೊಟ್ಟಿರ್ತಾನಲ್ಲ ಅದು ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಯಾವಾಗ ಇದೆಲ್ಲ ಅರ್ಥ ಆಗಿರಬೇಕು, ಕ್ಲೀನಾಗಿ ಅರ್ಥ ಆಗಿರಬೇಕು. ತುಂಬ ಕವಿತೆಗಳನ್ನು ನಾವು ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಿರಬೇಕು. ಆಫ್ಲೈನ್ ಕ್ಲಾಸಸ್ಸಲ್ಲಿ ವಿ ಡಿಸ್ಕಸ್ ಮೆನಿ ಆಫ್ ದೆಮ್. ಓಕೆ, ದೆನ್ ಯು ವಿಲ್ ಬಿ ಏಬಲ್ ಟು ಗೆಟ್ ದಟ್ ಸ್ಕಿಲ್ ಆಫ್ ಅಟೆಂಡಿಂಗ್ ದ್ಯಾಟ್. ಓಕೆ, ಡೋಂಟ್ ವರಿ. ಆಸ್ ಫಾರ್ ಆಸ್ ದಿ ಆಫ್ಲೈನ್ ಕ್ಲಾಸಸ್ ಬಿಗಿನ್, ವಿ ಆರ್ ದೇರ್ ಟು ಗೈಡ್ ಯು. ಓಕೆ ಫ್ರೆಂಡ್ಸ್, ರೈಟ್. ದೆನ್ ನೋಡಿ, ರೋಸಿ ಲಿಪ್ಸ್ ಆ್ಯಂಡ್ ಚೀಕ್ಸ್ ಅಂದರು. ಆಯಿತಾ, ಯು ಗಾಟ್ ದಟ್ ಪಾಯಿಂಟ್? ಇವಾಗ ನೆಕ್ಸ್ಟ್ ಏನಂತಾರೆ, ವಿದಿನ್ ಹಿಸ್ ಬೆಂಡಿಂಗ್ ಸಿಕಲ್ಸ್ ಕಂಪಾಸ್ ಕಮ್ ಅಂತ ನೋಡಿರಿ. ವಿದಿನ್ ಹಿಸ್ ಬೆಂಡಿಂಗ್ ಸಿಕಲ್ ಕಂಪಾಸ್, ಕಂಪಾಸ್ ಅಂದರೆ ಸಾವು, ಡೆತ್. ಬೆಂಡಿಂಗ್ ಸಿಕಲ್ ಅಂದರೆ ಕೊಡ್ಲಿ ಹಿಡ್ಕೊಂಬರ್ತಾನೆ ಯಮ ಧರ್ಮರಾಯ, ಡೆತ್ತಿಗೆ ಕಂಪೇರ್ ಮಾಡ್ತಾ ಇದ್ದಾನೆ ಅಲ್ಲಿ. ವಿದಿನ್ ಹೀಸ್ ಬೆಂಡಿಂಗ್ ಸಿಕಲ್ಸ್ ಕಂಪಾಸ್ ಕಮ್ ಅಂತಾನೆ. ಸಾವು ಬಂದರೂ ಬರುತ್ತೆ, ಅದು ಯಾವುದರ ಒಂದು ಇದು ತೋರಿಸ್ತಾನ ಯಮಧರ್ಮರಾಯ, ಯಾವುದನ್ನ ತಂದು ನಮ್ಮ ಜೀವ ತೆಗಿತಾನೆ. ಸಿಕಲ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬಂದರೂ ಕೂಡ ಸಾವು ಬರುತ್ತೆ. ಲವ್ ಆಲ್ಟರ್ಸ್ ನಾಟ್, ಪ್ರೀತಿ ಚೇಂಜ್ ಆಗಲ್ಲ, ಅದು ಏನು ಕಡಿಮೆ ಆಗಲ್ಲ. ದಟ್ ಈಸ್ ನಾಟ್ ಗೋಯಿಂಗ್ ಟು ಡಿಕ್ರೀಸ್, ದಟ್ ಈಸ್ ಕಾನ್ಸ್ಟೆಂಟ್. ಓಕೆ, ಲವ್ ಆಲ್ಟರ್ಸ್ ನಾಟ್ ವಿತ್ ಹಿಸ್ ಬ್ರೀಫ್ ಅವರ್ಸ್ ಆ್ಯಂಡ್ ವೀಕ್ಸ್. ಸಮಯ ಬ್ರೀಫ್, ಅವರ್ಸ್ ಬ್ರೀಫ್, ವೀಕ್ಸ್, ಎವ್ರಿಥಿಂಗ್ ವಿಲ್ ಗೋ ಅವೇ. ಬಟ್ ಲವ್ ಡಸ್ ನಾಟ್ ಗೋ, ಇಟ್ ರಿಮೇನ್ಸ್ ದೇರ್, ಇಟ್ ಈಸ್ ಕಾನ್ಸ್ಟೆಂಟ್, ಇಟ್ ಈಸ್ ಫಾರ್ ಎವರ್. ಓಕೆ ಗಾಯ್ಸ್, ಆಮೇಲೆ ಬಟ್ ಅದು ಕಂಟಿನ್ಯೂಷನ್ ನೋಡಿ. ಲವ್ ಆಲ್ಟರ್ಸ್ ನಾಟ್ ವಿತ್ ಹಿಸ್ ಬ್ರೀಫ್ ಅವರ್ಸ್ ಆ್ಯಂಡ್ ವೀಕ್ಸ್, ಬಟ್ ಬೇರ್ಸ್ ಇಟ್ ಔಟ್, ಸಹಿಸ್ಕೊಳ್ಳುತ್ತೆ, ಬೇರ್ಸ್ ಇಟ್ ಔಟ್ ಈವನ್ ಟು ದ ಎಡ್ಜ್ ಆಫ್ ದ ಡೂಮ್. ಎಡ್ಜ್ ಆಫ್ ದ ಡೂಮ್ ಅಂದರೆ ಪ್ರಳಯ, ಪ್ರಪಂಚ ಎಂಡ್ ಆಗೋವರೆಗೂ ಅದು ಇರುತ್ತೆ. ಎಂಡ್ ಆಗೋವರೆಗೂ ಕಾನ್ಸ್ಟೆಂಟಾಗಿ ಫಿಕ್ಸ್ಡ್ ಆಗಿ ಇರುತ್ತೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್ ಅ ಲೈಕ್ ಟೈಮ್. ಆಮೇಲೆ ಮುಂದೆ ಇಫ್ ದಿಸ್ ಬಿ ಎರರ್, ಇಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಶೇಕ್ಸ್ಪಿಯರ್. ನಾನು ಹೇಳಿರೋ ಮಾತುಗಳು ಏನಾದರೂ ತಪ್ಪಿದ್ದರೆ, ಆ್ಯಂಡ್ ಅಪಾನ್ ಮೀ ಪ್ರೂವ್ಡ್, ಅದೇನಾದರೂ ನನ್ನ ಮೇಲೆ ಪ್ರೂವ್ ಆದರೆ, ಐ ನೆವರ್ ರೈಟ್, ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ಎನಿಮೋರ್. ದಟ್ ಈಸ್ ಹೀ ಈಸ್ ಹೈಲಿ ಕಾನ್ಫಿಡೆಂಟ್, ಹೀ ಈಸ್ ವಾಟ್ ಯು ಸೇ, ಹೀ ಹ್ಯಾಸ್ ಟೋಲ್ಡ್ ದಿಸ್ ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್. ಹೀ ಈಸ್ ಡಿಟರ್ಮೈನ್ಡ್, ಹೀ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್ ಹಿಸ್ ವ್ಯೂಸ್. ಓಕೆ, ಐ ನೆವರ್ ರೈಟ್ ನಾರ್ ನೋ ಮ್ಯಾನ್ ಎವರ್ ಲವ್ಡ್. ಇದು ಏನಾದರೂ ಸುಳ್ಳಾದರೆ ಜೀವನದಲ್ಲಿ ಯಾರೂ ಪ್ರೀತಿಸೇ ಇಲ್ಲ, ಪ್ರೀತಿಸಲೇ ಇಲ್ಲ ಅನ್ನೋ ಒಂದು ಚಾಲೆಂಜ್ ಮೂಲಕ ಶೇಕ್ಸ್ಪಿಯರ್ ಅವರು ತಮ್ಮ ಸಾನೆಟನ್ನು ಎಂಡ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಒಂದು 6, 7, 8 ಕ್ವಶನ್ಸ್ ಕೇಳ್ತಾನೆ ಎಕ್ಸಾಮಲ್ಲಿ. ಆ ಕ್ವಶನ್ಸು ಯಾವ ಥರ ಇರುತ್ತೆ ಸ್ವಲ್ಪ ನೋಡೋಣಲ್ಲ. ನೀವು ಕವಿತೆ ಒಂದ್ಸರಿ ಸಮರೈಸ್ ಮಾಡ್ಕೊಳ್ಳಿ ಕೂತ್ಕೊಂಡು. ಪ್ರತಿಯೊಂದು ಕವಿತೆಯನ್ನು ಕನ್ನಡದಲ್ಲಿ ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು, ಅದನ್ನು ನೆನ್ಪಿಟ್ಕೋಬೇಕು. ದೆನ್ ಯು ವಿಲ್ ಬಿ ಏಬಲ್ ಟು ಗೆಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ಶಾಲ್ ಐ ಗಿವ್ ಯು ದ ಫಸ್ಟ್ ಕ್ವಶನ್ ಓವರ್ ಹಿಯರ್, ಲುಕ್ ಹಿಯರ್. ಇದನ್ನು ನೀವೇ ಆನ್ಸರ್ ಮಾಡಿ ಸ್ನೇಹಿತರೆ. ಯಾವುದು ಆನ್ಸರು ಯಾತಕ್ಕೆ ಗೊತ್ತಾಗಬೇಕು. 3 ರಾಂಗ್ ಇರುತ್ತೆ, ಅದನ್ನು ನೀವು ಕಾನ್ಫಿಡೆಂಟ್ಲಿ ಡಿಲೀಟ್ ಮಾಡಬೇಕು. ಇಟ್ ಈಸ್ ಅನ್ ಎವರ್ ಫಿಕ್ಸ್ಡ್ ಮಾರ್ಕ್ ಅಂತಂದ. ಇಟ್ ಅಂದರೆ ಲವ್. ಇಟ್ ಈಸ್ ಡೈರೆಕ್ಟ್ಲಿ ಹೇಳ್ತಾ ಇದ್ದಾನೆ. ಇಟ್ ಈಸ್ ಲೈಕ್ ಎ ಅಂತ ಹೇಳ್ತಿದ್ರೆ ದ ಫಿಗರ್ ಆಫ್ ಸ್ಪೀಚ್ ವುಡ್ ಹ್ಯಾವ್ ಬೀನ್ ಸಿಮಿಲಿ. ಹೌದಾ, ದ ಫಿಗರ್ ಆಫ್ ಸ್ಪೀಚ್ ವುಡ್ ಹ್ಯಾವ್ ಬೀನ್ ಸಿಮಿಲಿ. ಆಯಿತಾ, ಆಮೇಲೆ ಇಲ್ಲಿ ನೋಡಿ, ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. ವಾಟ್ ಈಸ್ ದ ನೆಕ್ಸ್ಟ್ ವರ್ಡ್?
ಇಟ್ ಈಸ್ ಆನ್ ಎವರ್ ಡೈರೆಕ್ಟ್ಲಿ ಹೇಳ್ತಾ ಇದ್ದಾನೆ. ಅಂದಮೇಲೆ ಇದಂತೂ ಬೇಡ, ಲೆಟ್ ಅಸ್ ರಿಮೂವ್ ದ್ಯಾಟ್. ನೇರವಾಗಿ ಹೋಲಿಸೋದಕ್ಕೆ ವಿ ಕಾಲ್ ಇಟ್ ಆಸ್ ಮೆಟಫರ್. ಯುವರ್ ಆನ್ಸರ್ ಇಸ್ ದಿಸ್ ಒನ್, ಡನ್, ಇಟ್ ಈಸ್ ಹೇಳ್ತಾ ಇದ್ದಾರೆ. ಹೀ ಈಸ್ ಲೈಕ್ ಎ ಲಯನ್ ಸಿಮಿಲಿ, ಹೀ ಈಸ್ ಅ ಲಯನ್ ಮೆಟಫರ್, ಆ ಥರ ಇಟ್ ಈಸ್. ಓಕೆ, ಆಮೇಲೆ ಇನ್ನೊಂದು ಹೈಪರ್ ಬೋಲ್. ಯಾಕಾಗಲ್ಲ ಅಂದರೆ ಹೈಪರ್ ಬೋಲ್ ಮೀನ್ಸ್ ಎಕ್ಸಾಜರೇಟಿಂಗ್ ಅ ಪರ್ಟಿಕ್ಯುಲರ್ ಥಿಂಗ್. ಯಾವುದಾದ್ರು ಒಂದು ಆಕ್ಸಿಡೆಂಟ್ ಆದಾಗ ರಕ್ತ ಹರಿತಾ ಇತ್ತು ಅಂತೇಳಿ, ದ ರಿವರ್ ಆಫ್ ಬ್ಲಡ್ ಈಸ್ ಫ್ಲೋಯಿಂಗ್ ಅಂತ ಹೇಳ್ತಾರೆ. ದ ರಿವರ್ ಆಫ್ ಬ್ಲಡ್, ಬರೀ ಬ್ಲಡ್ ಈಸ್ ಫ್ಲೋಯಿಂಗ್ ಅನ್ನೋದಿಲ್ಲ, ಆ ಥರ ಎಕ್ಸಾಜರೇಟ್ ಆಗಿ ಒಂದನ್ನು ಬಹಳ ಡಿಸ್ಕ್ರಿಪ್ಟಿವ್ ಆಗಿ ಹೇಳೋದಕ್ಕೆ ವಿ ಕಾಲ್ ಇಟ್ ಆಸ್ ಹೈಪರ್ಬೋಲ್. ಇದಂತೂ ಅಲ್ಲಿ ಯಾವುದು ನಡೆದಿಲ್ಲ. ಇಟ್ ಈಸ್ ಆನ್ ಎವರ್ ಫಿಕ್ಸ್ಡ್ ಮಾರ್ಕ್. ಆಮೇಲೆ ಪರ್ಸೋನಿಫಿಕೇಷನ್, ದಟ್ ಈಸ್ ನಾಟ್ ಪಾಸಿಬಲ್. ನಿರ್ಜೀವಿಗಳಿಗೆ ಆಕ್ಷನ್ ಮಾಡಿ ತೋರಿಸ್ತಾ ಇದ್ದಾವೇನೋ ಅಂಥೇಳಿ ವರ್ಣಿಸೋದಕ್ಕೆ ವಿ ಕಾಲ್ ಇಟ್ ಎಸ್ ಪರ್ಸೋನಿಫಿಕೇಷನ್. ಇನ್ ಅವರ್ ಫ್ಯೂಚರ್ ಗ್ರಾಮರ್ ಕ್ಲಾಸಸ್ ವಿ ವಿಲ್ ಡಿಸ್ಕಸ್ ದ್ಯಾಟ್ ಫ್ರೆಂಡ್ಸ್. ಆಯಿತಾ, ಇದಂತೂ ಆಗಲ್ವಾ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು? ಮೆಟಫೋರ್. ಇಟ್ ಈಸ್ ಅನ್ ಎವರ್ ಫಿಕ್ಸ್ಡ್ ರಿಮಾರ್ಕ್. ಓಕೆ ಫ್ರೆಂಡ್ಸ್, ರೈಟ್. ನೆಕ್ಸ್ಟ್ ಒನ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಲೆಟ್ ಎಸ್ ಸಿ ವಾಟ್ ಹಿ ಹ್ಯಾಸ್ ಗಿವನ್. ಇನ್ ದ ಲೈನ್ಸ್, ಲವ್ ಆಲ್ಟರ್ಸ್ ನಾಟ್, ಚೇಂಜೇ ಆಗಲ್ಲ ಅಂಥೇಳಿ ಹೇಳ್ತಾ ಹೋಗಿ ಎಡ್ಜ್ ಆಫ್ ದ ಡೂಮ್ ಅಂಥೇಳಿ ಡಿಸ್ಕಸ್ ಮಾಡಿದ್ವಿ. ಇದರ ಅರ್ಥ ಏನು ಇಲ್ಲಿ ನೋಡಿ. ಸ್ಟ್ರಾಂಗ್ ಅಂತೂ ಆಗೋದಿಲ್ಲ, ತೆಗೆದ್ಬಿಡಿ. ಯಾವುದು ಆಗಲ್ಲ, ರಿಮೂವ್ ದ್ಯಾಟ್. ಆಮೇಲೆ ಮೆಜರೇಬಲ್, ರಿಮೂವ್ ದ್ಯಾಟ್. ವಿ ಆರ್ ನಾಟ್ ಗೋಯಿಂಗ್ ಟು ಮೆಜರ್ ಲವ್ ಓವರ್ ಹಿಯರ್ ಫ್ರೆಂಡ್ಸ್. ಟೈಮ್ಲೆಸ್, ಕಾನ್ಸ್ಟೆಂಟ್, ಎರಡರ ನಡುವೆ ಇದೆ ಆನ್ಸರ್. ಇಡೀ ಪೊಯೆಟ್ರಿಯಲ್ಲಿ ಎಂದಿಗೂ ಚೇಂಜ್ ಆಗಲ್ಲ, ಚೇಂಜ್ ಆಗಲ್ಲ, ಚೇಂಜ್ ಆಗಲ್ಲ ಅಂತ ಪದೇ ಪದೇ ಹೇಳಬೇಕಾದ್ರೆ ಈ ಟೈಮ್ಲೆಸ್ ತೆಗೆದು ಯು ಕ್ಯಾನ್ ಗೋ ಫಾರ್ ಕಾನ್ಸ್ಟೆಂಟ್. ಟೈಮ್ಲೆಸ್ ಅಂದರೆ ಇಟರ್ನಲ್, ಸಾವೇ ಇಲ್ಲ ಅದಕ್ಕೆ, ಅದು ತಗೋಬೋದು. ಬಟ್ ಅಕಾರ್ಡಿಂಗ್ ಟು ಶೇಕ್ಸ್ಪಿಯರ್ ಹೀ ಹ್ಯಾಸ್ ಕ್ಲಿಯರ್ಲಿ ಗಿವನ್ ದೇರ್ ಲವ್ ಆಲ್ಟರ್ಸ್ ನಾಟ್, ನೆವರ್. ಓಕೆ ಫ್ರೆಂಡ್ಸ್, ದ ಆನ್ಸರ್ ಈಸ್ 100% ಕಾನ್ಸ್ಟೆಂಟ್. ಓಕೆ ಫ್ರೆಂಡ್ಸ್, ಆಯಿತಾ. ನೆಕ್ಸ್ಟ್, ಸಮಯದ ಅಭಾವ ಇರೋದರಿಂದ ಐ ಹ್ಯಾವ್ ಟು ಬಿ ಫಾಸ್ಟ್ ಇನ್ ಮೈ ವಾಟ್ ಯು ಸೇ ಇನ್ ಅವರ್ ಆಫ್ಲೈನ್ ಕ್ಲಾಸಸ್. ವೆನ್ ವಿ ಮೀಟ್ ಯು ನೋ ವಿ ವಿಲ್ ಡಿಸ್ಕಸ್ ಮೆನಿ ಥಿಂಗ್ಸ್ ರಿಗಾರ್ಡಿಂಗ್ ಆಲ್ ದೀಸ್ ಎಕ್ಸಾಮ್ಸ್. ಫ್ರೆಂಡ್ಸ್, ಇನ್ನೊಂದು ಎರಡು ಮೂರು ಕ್ವಶನ್ಸ್ ಡಿಸ್ಕಸ್ ಮಾಡೇ ಬಿಡೋಣ ಹೇಳಿ. ಆಮೇಲಪ್ಪ ನೆಕ್ಸ್ಟ್ ಯಾವುದು ಇಲ್ಲಿ ನೋಡಿ. ಸೆಕೆಂಡ್ ಈಸ್ ಓವರ್ನು ವಿಲ್ ಗೋ ಟು ದಿಸ್. ನಾನು ಫಸ್ಟ್ ಲೈನಲ್ಲಿ ಐ ಟೋಲ್ಡ್ ಯು ಅಲ್ಲಿ ಏನು ಅಡ್ಮಿಟ್ ಇಂಪೆಡಿಮೆಂಟ್ ಅಂತ. ಇಲ್ಲಿ ದ ವರ್ಡ್ ಇಂಪೆಡಿಮೆಂಟ್ ಇನ್ ದ ಪೋಯಮ್ ಮೀನ್ಸ್, ಅಲ್ಲಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ನಾನು ಪ್ರೀತಿ ಮಾಡುವವರ ನಡುವೆ ನನಗೆ ಪ್ರವೇಶಿಸಲು ಇಷ್ಟವಿಲ್ಲ. ಐ ಡೋಂಟ್ ವಾಂಟ್ ಟು ಗೋ ಇನ್ ದರ್ ವೈ, ಐ ಡೋಂಟ್ ವಾಂಟ್ ಟು ಬಿ ಎನ್ ಹಿಂಡರೆನ್ಸ್ ಓವರ್ ದೇರ್, ಐ ಡೋಂಟ್ ವಾಂಟ್ ಬಿ ಟು ಬಿ ಎನ್ ಆಬ್ಸ್ಟೆಕಲ್ ಓವರ್ ದೇರ್ ಅಂತಂದೆ. ಈಗ ನನ್ನ ಬಾಯಿಂದ ಬಂತು ಒಂದು ವರ್ಡ್ ಹಿಂಡರೆನ್ಸ್ ಅಂತೇಳಿ. ದ ರೈಟ್ ಆನ್ಸರ್ ಫಾರ್ ಇಂಪೆಡಿಮೆಂಟ್ ಈಸ್ ಅಡಚಣೆ, ದಟ್ ಈಸ್ ನಥಿಂಗ್ ಬಟ್ ಹಿಂಡರೆನ್ಸ್. ಇವು ನೋಡಿ, ಲೈಸ್ ಆಗಲ್ಲ, ಫಿಯರ್ಸ್ ಆಗಲ್ಲ, ತಪ್ಪಾಗಲ್ಲ. ಯುವರ್ ಆನ್ಸರ್ ಈಸ್ ಹಿಂಡರೆನ್ಸ್. ಆರ್ ಯು ಗೆಟಿಂಗ್ ದಟ್ ಫ್ರೆಂಡ್ಸ್? ಓಕೆ, ವೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ಪೋಯಮ್, ದಿಸ್ ಈಸ್ ವೆರಿ ಈಸಿ. ಪೋಯಮೇ ಅರ್ಥ ಆಗಿಲ್ಲ ಅಂದರೆ ರಾಂಗ್ ಆಪ್ಷನ್ಸ್ ನಿಮಗೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಆಯಿತಾ, ನೆಕ್ಸ್ಟ್ ನೋಡುವ. ಇಲ್ಲಿ ನೋಡಿ, ಇದೊಂದು ಆಯಿತಾ. ನೆಕ್ಸ್ಟ್ ಕ್ವಶನ್, ದ ಪೋಯೆಟ್ಸ್ ಟೋನ್ ಈಸ್ ಐಡೆಂಟಿಫೈಡ್ ಟು ಬಿ, ನಮ್ಮ ಕವಿ ಶೇಕ್ಸ್ಪಿಯರ್ ಅವರು ಆ ಬರೆದಿರೋದು ಎಷ್ಟೊಂದು ಡಿಟರ್ಮಿನೇಷನ್ ಇಟ್ಕೊಂಡು ಬರೆದಿದ್ದಾರೆ, ಎಷ್ಟೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಬರೆದಿದ್ದಾರೆ, ಕೊನೆಯಲ್ಲಿ ಚಾಲೆಂಜು ಮಾಡ್ತಾರವರು. ಆವಾಗ ಸ್ನೇಹಿತರೆ ಡಿಸ್ರೆಸ್ಪೆಕ್ಟ್ಫುಲ್ ಅಂತೂ ಆಗೋದಿಲ್ಲ, ಏನೂ ಗೌರವ ಯಾರಿಗೂ ಕೊಡಲಿಲ್ಲ ಅವರು ಅಂತ ಹೇಳ್ತದೆ.
ಡಿಸ್ರೆಸ್ಪೆಕ್ಟ್ಫುಲ್ ತೆಗೆದ್ಬಿಡಿ, ಎಲಿಮಿನೇಟ್ ಮಾಡೋದು, ಪೆನ್ಸಿಲ್ ತೊಗೊಂಡು ಮಾಡಿಬಿಡ್ಬೇಕು ನೀವು. ಆಮೇಲೆ ಕ್ರಿಟಿಕಲ್ ಹಾಗೂ ಅಡಮೆಂಟ್ ಇವೆರಡರ ನಡುವೆ ತಡ್ರಿ. ಸ್ಮಿಥನ್ ಇದು ದಟ್ ಈಸ್ ನಾಟ್ ಎಲ್ ರಿಲೇಟೆಡ್ ಟು ದಟ್ ಪೋಯಮ್. ಸ್ಮಿಥನ್ ವೆರಿ ಸ್ಮೂತ್, ವೆರಿ ಲಿಟಲ್ ಕ್ಯಾಶುವಲ್. ನೋ, ಇಲ್ಲಿ ಅವರು ಕ್ರಿಟಿಕಲ್ ಅಡಮೆಂಟು ಎರಡರ ನಡುವೆ ಆನ್ಸರ್ ಇದೆ. ಪ್ರತಿಯೊಂದಕ್ಕೂ ಅವರು ಉದಾಹರಣೆ ಮೂಲಕ ಹೇಳ್ತಾ ಹೋದರು. ಪ್ರತಿಯೊಂದು ಡಿಟರ್ಮೈಂಡ್ ಆಗಿದ್ದರು, ಅವರು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ, ಏನು ಹೇಳಿದ್ರು ಕೂಡ ವಿತ್ ಪ್ರೂಫ್ ಈಸ್ ಟೆಲಿಂಗ್. ಅಂಥದಕ್ಕೆ ವಿ ಕಾಲ್ ಇಟ್ ಆ್ಯಸ್ ಅಡಮೆಂಟ್, ನಾಟ್ ಕ್ರಿಟಿಕಲ್. ನೋ, ಅಡಮೆಂಟ್, ಹೀ ಈಸ್ ಅಡಮೆಂಟ್ ಅಬೌಟ್ ಎವ್ರಿಥಿಂಗ್. ಇನ್ ದ ಎಂಡ್ ಹೀ ಚಾಲೆಂಜಸ್ ದೇರ್, ದೇರ್ ಫೋರ್ ಯು ಕ್ಯಾನ್ ಗೋ ವಿತ್ ಫುಲ್ ಕಾನ್ಫಿಡೆನ್ಸ್ ವಿತ್ ದ ಆಪ್ಷನ್ ನಂಬರ್ 3 ಆ್ಯಸ್ ಯುವರ್ ಆನ್ಸರ್, ಫ್ರೆಂಡ್ಸ್. ಓಕೆ, ಸಿಮಿಲರ್ಲಿ ಲುಕ್ ಹಿಯರ್ ದ ನೆಕ್ಸ್ಟ್ ಒನ್. ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್? ನೆಕ್ಸ್ಟ್ ಕ್ವೆಶನ್ ಈಸ್ ಇನ್ ಲೈನ್ ಒನ್, ಫಸ್ಟ್ ಒನ್, ಮ್ಯಾರೇಜ್ ಆ್ಯಕ್ಚುಲಿ ಮೀನ್ಸ್. ಎರಡು ಪ್ರೀತಿಸುವ ಮನಸ್ಸುಗಳ ನಡುವೆ ಇರುವ ಒಂದು ಸಂಬಂಧ, ಆ ಸಂಬಂಧಕ್ಕೆ ರೈಟ್ ವರ್ಡ್ ಈಸ್ ಅಲಯನ್ಸ್. ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದೆ ನೋಡಿ, ಅಲಯನ್ಸ್, ದಿಸ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಡಿಸ್ಯೂನಿಯನ್ ಅಂದರೆ ಸೆಪ್ರೇಟ್ ಆಗೋದು, ದಟ್ ಈಸ್ ನಾಟ್ ಮ್ಯಾರೇಜ್. ಆಮೇಲೆ ಬ್ಲೆಂಡ್ ಅಂದರೆ ಮಿಕ್ಸ್ ಮಾಡೋದು, ಏನಾದರೂ ಒಂದು ಟೇಸ್ಟ್ ತೊಗೊಳೋದಕ್ಕೆ. ಸೆಪರೇಷನ್ ಮತ್ತು ಡಿಸ್ಯೂನಿಯನ್ ಆಲ್ಮೋಸ್ಟ್ ಸೇಮ್. ಯುವರ್ ಆನ್ಸರ್ ಈಸ್ 100% ಮೈ ಡಿಯರ್ ಫ್ರೆಂಡ್ಸ್. ವಿಚ್ ಒನ್? ಅಲಯನ್ಸ್. ಓಕೆ, ಇಲ್ಲಿ ನೋಡಿ, ಮತ್ತು ಇನ್ನೊಂದು ಕ್ವಶನೂ ಇದೆ, ಲೆಟ್ ಅಸ್ ಸಿ ದ್ಯಾಟ್. ಇದು ಕೂಡ ನೀವು ಆನ್ಸರ್ ಮಾಡ್ಬೋದು. ದ ಸೆಂಟ್ರಲ್ ಐಡಿಯಾ ಆಫ್ ದಿ ಪೋಯಮ್ ಈಸ್ ಟು, ಇಡೀ ಕವಿತೆಯ ಮೇನ್ ಇಂಟೆನ್ಷನ್ ಏನಿತ್ತು? ಡಿಸ್ ಪ್ರೂವ್ ದ್ಯಾಟ್ ಲವ್ ಎಕ್ಸಿಸ್ಟ್. ಪ್ರೀತಿ ಇಲ್ಲವೇ ಇಲ್ಲ ಅಂತೇಳಿ ಪ್ರೂವ್ ಮಾಡೋದಕ್ಕೆ ಡಿಸ್ ಪ್ರೂವ್, ನೆವರ್, ದಿಸ್ ಇಸ್ ರಾಂಗ್. ಆಮೇಲೆ ಆರ್ಗ್ಯೂ ದ್ಯಾಟ್ ಲವ್ ಕಾಂಕರ್ಸ್ ಆಲ್, ಪ್ರೀತಿ ಎಲ್ಲದನ್ನ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಆರ್ಗ್ಯುಮೆಂಟ್ ನಡೀತಾ ಇದೆ ಅಂತೇಳಿ. ವಿ ಹ್ಯಾವ್ ನಾಟ್ ಆರ್ಗ್ಯೂಡ್ ಹಿಯರ್, ನೋ, ದಿಸ್ ಇಸ್ ರಾಂಗ್. ಆಮೇಲೆ ಮೂರನೇದು ನೋಡಿ, ಎಕ್ಸ್ಪ್ಲೇನ್ ವೈ ಟೂ ಪೀಪಲ್ ಫಾಲ್ ಇನ್ ಲವ್. ಇಬ್ಬರು ಹುಡುಗ ಹುಡುಗಿ ಪ್ರೀತಿ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿದೆ ಅಲ್ಲಿ. ನೋ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ರಾಂಗ್. ವಾಟ್ ಎವರ್ ಇಟ್ ಮೇ ಬಿ, ಲವ್ ಇಟ್ ಈಸ್ ಅ ವೆರಿ ಹೋಲಿ ವರ್ಡ್ ಆ್ಯಕ್ಚುಲಿ. ಆಮೇಲೆ ಕೆಳಗಡೆ ಆನ್ಸರ್ ನೋಡಿ, ಶೋ ದ್ಯಾಟ್ ಟ್ರೂ ಲವ್, ನಿಜವಾದ ಪ್ರೀತಿ, ವೋಂಟ್ ಚೇಂಜ್ ಇನ್ ಸ್ಪೈಟ್ ಆಫ್ ಎನಿ ಆಬ್ಸ್ಟಿಕಲ್ಸ್, ಎನಿ ಇಂಪೆಡಿಮೆಂಟ್ಸ್, ಎನಿ ಹಿಂಡರೆನ್ಸ್. ದಿಸ್ ವಿಲ್ ಬಿ ಯುವರ್ ರೈಟ್ ಆನ್ಸರ್ ಫ್ರೆಂಡ್ಸ್. ವೆನ್ ಯು ರಿಮೂವ್ ದಟ್ ರಾಂಗ್ ಆಪ್ಷನ್ಸ್, ದ ಆನ್ಸರ್ ವಿಚ್ ಕಮ್ಸ್ ದ ರಿಮೈನಿಂಗ್ ಆನ್ಸರ್ ವಿಲ್ ಬಿ 100% ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇನ್ನೊಂದು ಕ್ವಶನ್ನು ಇವತ್ತು ಡಿಸ್ಕಸ್ ಮಾಡೇ ಬಿಡೋಣ ಸ್ನೇಹಿತರೆ, ಆಯಿತಾ? ಇವಾಗ ನೋಡೋಣ ನೆಕ್ಸ್ಟ್ ಏನಪ್ಪ, ಇದು ದೊಡ್ಡದಾಗಿದೆ, ಲಾಸ್ಟ್ ಕ್ವಶನ್ ನಿಮಗೆ ಇವತ್ತು. ಮತ್ತೆ ಮುಂದಿನ ಸೆಷನ್ಸಲ್ಲಿ ಕಂಟಿನ್ಯೂ ಮಾಡೋಣಂತೆ. ಇದೊಂದು ನೋಡ್ಕೊಂಬಿಡಿ, ದ ಪೋಯೆಟ್ಸ್ ಐಡಿಯಾ ಆಫ್ ಲವ್ ಇನ್ವಾಲ್ವ್ಸ್ ದ ಪ್ರೆಮಿಸಸ್ ದ್ಯಾಟ್, ಇನ್ವಾಲ್ವ್ಸ್ ದ ಪ್ರೆಮಿಸಸ್ ದ್ಯಾಟ್. ಪ್ರೆಮಿಸಸ್ ಅಂದರೆ ಒಂದು ವೇ ಆಫ್ ಥಿಂಕಿಂಗ್. ಏನು ಕವಿಯ ಪ್ರಕಾರ ಏನಪ್ಪ ಪೋಯೆಟ್ಸ್ ಐಡಿಯಾ ಆಫ್ ಲವ್? ಏನು, ಟ್ರೂ ಲವ್ ಎಂಡ್ಸ್ ವಿತ್ ಸರ್ಕಮ್ಸ್ಟಾನ್ಸಸ್, ಪರಿಸ್ಥಿತಿಗಳಿಗೆ ಡಿಪೆಂಡ್ ಆಗಿ ಈ ಲವ್ ಟ್ರೂ ಲವ್ ಎಂಡ್ ಆಗಿಬಿಡುತ್ತೆ ಅಂತಾರೆ. ಅದು ಇಲ್ಲವೇ ಇಲ್ಲ, ಅವರು ಫೈಟ್ ಮಾಡಿ ಹೇಳ್ತಾ ಇದ್ದಾರೆ. ಆಮೇಲೆ ಟರ್ನ್ಸ್ ಫಾರ್ ದಿ ವರ್ಸ್, ಓಕೆ, ಸರ್ಕಮ್ಸ್ಟಾನ್ಸಸ್ ಟರ್ನ್ ಫಾರ್ ದಿ ವರ್ಸ್. ಆದಾಗ ಪರಿಸ್ಥಿತಿಗಳು ಕೆಟ್ಟ ಹೋದಾಗ ಪ್ರೀತಿನೂ ಕೂಡ ಎಂಡ್ ಆಗಿಬಿಡುತ್ತೆ ಅಂತಾರೆ. ನೋ, ದಿಸ್ ಈಸ್ ಅಗೇನ್ಸ್ಟ್. ಆಮೇಲೆ ಪೀಪಲ್ ಮಸ್ಟ್ ಬಿ ಕ್ಲೋಸ್ ಇನ್ ಏಜ್ ಟು ಬಿ ಟ್ರೂಲಿ ಇನ್ ಲವ್, ದಿಸ್ ಈಸ್ ನಾಟ್ ಮೆನ್ಷನ್ಡ್ ಎನಿವೇರ್ ಇನ್ ದ ಪೋಯಮ್. ಈಸ್ ನಾಟ್ ಮೆನ್ಷನಿಂಗ್ ದ ಏಜ್ ಫ್ಯಾಕ್ಟರ್ ಓವರ್ ದೇರ್. ರಿಮೂವ್ ದ್ಯಾಟ್ ವಿದೌಟ್ ಡೌಟ್ ಫ್ರೆಂಡ್ಸ್. ರಿಯಲ್ ಲವ್ ಬ್ರಿಂಗ್ಸ್ ಎ ಪರ್ಸನ್ ಮನಿ, ಫೇಮ್ ಆ್ಯಂಡ್ ರೆಸ್ಪೆಕ್ಟ್. ಪ್ರೀತಿ ಇದ್ದಾಗ ಹಣ ಅದು ಇದೆಲ್ಲ ಬಂದ್ಬಿಡುತ್ತೆ ಅಂತಾರೆ. ಇದು ಕೂಡ ಇಟ್ಸ್ ನಾಟ್ ರಿಲೇಟೆಡ್ ಟು ದಿಸ್ ಪೋಯಮ್. ಇವು ಮೂರು ಇಲ್ಲಂದಾಗ ನೋಡಿ,
ಟ್ರೂ ಲವ್ ಈಸ್ ಇಂಡಿಫ್ರೆಂಟ್, ಸಂಬಂಧನೇ ಇಲ್ಲ ಅದಕ್ಕೆ, ಯಾವುದಕ್ಕೆ? ಪ್ರೀತಿಗೆ. ಟು ವೆಲ್ತ್, ಬ್ಯೂಟಿ, ಏಜ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್. ಮೈ ಡಿಯರ್ ಫ್ರೆಂಡ್ಸ್, ಯುವರ್ ಆನ್ಸರ್ ಈಸ್ ಡಿ. ಫ್ರೆಂಡ್ಸ್, ಬಹಳಷ್ಟು ಡಿಸ್ಕಸ್ ಮಾಡೋದಿರುತ್ತೆ. ಓಕೆ, ದಿಸ್ ಇಸ್ ಪಾಸಿಬಲ್ ಯು ನೋ ವೆನ್ ವಿ ಮೀಟ್ ಇನ್ ದ ಆಫ್ಲೈನ್ ಕ್ಲಾಸಸ್. ಟಿಲ್ ದೆನ್, ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ಯಾವ್ಯಾವ ಟಾಪಿಕ್ಸ್ ನಾವು ಹೇಳ್ತಾ ಹೋಗ್ತೀವಿ ಅದನ್ನು ಫಾಲೋ ಮಾಡ್ತಾ ಬನ್ನಿ. ದಟ್ ವಿಲ್ ಹೆಲ್ಪ್ ಯು. ಮೈ ಡಿಯರ್ ಫ್ರೆಂಡ್ಸ್, ಇಫ್ ಯು ರಿಯಲಿ ಲೈಕ್ ದ ವಿಡಿಯೋ, ಯು ನೋ, ಪ್ಲೀಸ್ ಪ್ರೆಸ್ ದ ಲೈಕ್ ಬಟನ್, ಶೇರ್ ಇಟ್ ಅಮಂಗ್ ಯರ್ ಫ್ರೆಂಡ್ಸ್ ಎವ್ರಿಬಡಿ, ಆ್ಯಂಡ್ ಡೂ ವಾಚ್ ಅವರ್ ವಿಡಿಯೋಸ್. ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ಸ್. ಸ್ನೇಹಿತರೆ, ಬಹಳ ಬೇಗ ಮತ್ತೆ ನಾವು ಭೇಟಿಯಾಗೋಣ. ಟಿಲ್ ದೆನ್, ಗುಡ್ ಬೈ, ಟೇಕ್ ಕೇರ್, ಸ್ಟೇ ಅಟ್ ಹೋಮ್, ಬಿ ಸೇಫ್ ಫ್ರಮ್ ದಿಸ್ ಪ್ಯಾಂಡಮಿಕ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್.